ಚಿರು ಸರ್ಜ್ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಇಂದು 7ನೇ ತಾರೀಕು ಜೂನ್ 2022. ಇದೇ ದಿವಸ 2 ವರ್ಷದ ಹಿಂದೆ ಏನೆಲ್ಲ ಆಯಿತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಆ ದಿವಸ ಇವತ್ತು ಬಂದಿದೆ. ಪುಣ್ಯ ಸ್ಮರಣೆಯಲ್ಲಿ ಇಡೀ ಕುಟುಂಬ ಭಾಗಿಯಾಗಿದ್ದಾರೆ. ಧ್ರುವ ಸರ್ಜ್ ಅವರ ಫಾರ್ಮ್ ಹೌಸ್ನಲ್ಲಿ ಚಿರು ಅವರ ಸ್ಮಾರಕ ಉಂಟು. ಅದನ್ನು ಒಂದು ದೇಗುಲದ ರೀತಿ ನಿರ್ಮಾಣ ಮಾಡುತ್ತಾರೆ. ಇವತ್ತು ಕುಟುಂಬಸ್ಥರೆಲ್ಲ ಒಟ್ಟಿಗೆ ಸೇರಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಚಿರು ಅವರ ಕುಟುಂಬ, ಧ್ರುವ ಅವರ ಪತ್ನಿ ಧ್ರುವ ಸರ್ಜ ಅವರು, ಅಮ್ಮಾಜಿ ಅವರು ಬಂದಿದ್ದಾರೆ, ಜೊತೆಗೆ ಮೇಘ್ನರಾಜ್ ಅವರ ಕುಟುಂಬ, ತಂದೆ ತಾಯಿ, ಮಗ ರಾಯನ್ ಅಪ್ಪನಿಗೆ ಪೂಜೆಯನ್ನು ಸಲ್ಲಿಸಿದ್ದಾನೆ, ಅಪ್ಪನಿಗೆ ಹೂವಿನ ಹಾರವನ್ನು ಹಾಕಿದ್ದಾನೆ, ಜೊತೆಗೆ ಮಾಧ್ಯಮದವರ ಮುಂದೆ ಮಾತನಾಡಿದ್ದಾನೆ ರಾಯನ್, ಮೈಕನ್ನು ಹಿಡಿದಿದ್ದಾನೆ, ಆಕ್ಷನ್ ಮಾಡಿದ್ದಾನೆ, ಮೈಕ್ನಲ್ಲಿ ಅಮ್ಮ ಅಮ್ಮ ಅಂತ ಕರೆದಿದ್ದಾನೆ, ಚಪ್ಪಾಳೆ ತಟ್ಟಿದ್ದಾನೆ. ಈ ರೀತಿ ತುಂಬಾ ಕ್ಯೂಟಾಗಿ ಬೆಳೆಯುತ್ತಿದ್ದಾನೆ ರಾಯನ್. ಎಲ್ಲರಿಗೂ ಕೂಡ ರಾಯನ್ ಅಂದರೆ ತುಂಬಾ ಇಷ್ಟ. ಅದ್ಭುತವಾಗಿ ಮೇಘನ ಅವರು ಕೂಡ ಬೆಳೆಸುತ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಡ್ಯಾನ್ಸಿಂಗ್ ಚಾಂಪಿಯನ್ ರಿಯಾಲಿಟಿ ಶೋನಲ್ಲಿ ವಾರಾಂತ್ಯ ನೀವು ನೋಡ್ತಾ ಇದ್ರಿ, ಆದರೆ ಇನ್ನು ಮುಂದೆ ಡ್ಯಾನ್ಸಿಂಗ್ ಚಾಂಪಿಯನ್ ಕೂಡ ಮುಕ್ತಾಯಗೊಂಡಿತ್ತು. ಇನ್ನು ಮುಂದೆ ಮೇಘನ ಅವರು ಕಿರುತೆರೆಯಲ್ಲಿ ಸದ್ಯಕ್ಕೆ ಕಾಣಿಸ್ಕೊಳ್ಳೋದಿಲ್ಲ. ಬೇರೆ ಯಾವುದಾದ್ರೂ ಪ್ರಾಜೆಕ್ಟ್ ಬಂದರೆ ಖಂಡಿತವಾಗಿಯೂ ಕೂಡ ಒಪ್ಕೊಳ್ತಾರೆ. ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಮೇಘನ. ಧ್ರುವ ಸರ್ಜ ಅವರು ಕೂಡ ಇವತ್ತು ಬಂದು ಅಣ್ಣನಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಸುಂದರರಾಜ್ ಮತ್ತು ಪ್ರಮೀಳಾ ಜೋಶಿ ಅವರು ಕೂಡ ಪೂಜೆಯನ್ನು ಸಲ್ಲಿಸಿದ್ರು. ಈಗಲೂ ಕೂಡ ಪ್ರತಿಯೊಬ್ಬರು ಚಿರುನ ಮಿಸ್ ಮಾಡ್ಕೊಳ್ತಾರೆ. ಚಿರು ಜೊತೆಗಿರುವಂಥ ಫೋಟೋಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಶೇರ್ ಮಾಡ್ಕೊಂಡಿದ್ದಾರೆ ಮೇಘನ. ಅಲವಿ ಅಂತ ಕ್ಯಾಪ್ಷನನ್ನು ನೀಡಿದ್ದಾರೆ. ಚಿರುನ ನೆನಪು ಮಾಡ್ಕೊಳ್ತಾರೆ ಮೇಘನ. ರಾಯನ್ ಉತ್ತಮವಾಗಿ ಬೆಳೆಯುತ್ತಿದ್ದಾನೆ. ಅಪ್ಪನ ಫೋಟೋನ ಸದಾ ನೋಡ್ತಾನೆ ಇರ್ತಾನೆ. ಅಪ್ಪ ಅಪ್ಪ ಅಂತ ಫೋಟೋನ ನೋಡಿ ಕರೀತಾನೆ. ಅಷ್ಟರ ಮಟ್ಟಿಗೆ ಅಪ್ಪನನ್ನು ಗುರುತಿಡಿಯುತ್ತಾನೆ ಚಿಕ್ಕ ವಯಸ್ಸಿನಿಂದಲೇ ರಾಯನ್.